ಬ್ರೇಕ್ ನ ಬಳಿಕ ಸೇತುರಾಮ್ ಶೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿಗ ಬೆಂಗಳೂರಿನಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್ ಅವರೇ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ಮೇಡಮ್, ನಾನು ಒಂದು 10 ಲಕ್ಷ ರೂಪೀಸ್ಗೆ ಒಂದು ಮನೆ ಲೀಸ್ ಹಾಕೊಂಡಿದ್ದೆ. ಹಾ ಹೇಳಿ. ಇವಾಗ ಅದ್ರ ಟೈಮ್ ಬೇರೆ ಬಾರ್ ಆಗಿದೆ, ಮತ್ತೆ ನಾವು ಮನೆ ಶಿಫ್ಟ್ ಮಾಡ್ಬೇಕು. ಅದನ್ನ ಯಾವ ತರ ನಾವು ಇದು ಮಾಡ್ಬೇಕು? ಅಲ್ಲ, ನೀವ್ 10 ಲಕ್ಷ ಅವ್ರಿಗೆ ಕ್ಯಾಶ್ ಕೊಟ್ಟಿದ್ರಿ ಅಣ್ಣಪ್ಪ? ಹೌದು ಸರ್, ಕ್ಯಾಶ್ ಕೊಟ್ಟಿದ್ವಿ ನಾವು. ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಸ್ವಲ್ಪ ಸಮಸ್ಯೆ ಇದೆ ಅಣ್ಣ. ಇವಾಗ ಅವ್ರೇನಾದ್ರು ಚೆಕ್ ಕೊಡೋದಾದ್ರೆ ಸಮಸ್ಯೆ ಇಲ್ಲ. ಅವರು ಅಷ್ಟು ಚೆಕ್ ತೋರ್ಸಕ್ಕಾಗಲ್ಲ ಅಂತ ಇದಾರೆ. ಅವರು ಚೆಕ್ ತೋರ್ಸಕ್ಕಾಗಲ್ಲ ಅಂದ್ರೆ ನಾನು ಇದು ಹೇಗಿದೆ ಗೊತ್ತಾ ಲೆಕ್ಕ? ನಾನು ತೋರಿಸಿಲ್ಲ, ಅವ್ರು ತೋರ್ಸಕ್ಕಾಗಲ್ಲ, ಇದಕ್ಕೆ ಉತ್ತರ ಇದೆಯಾ ಅಂತ. ಇದು ಸಮಸ್ಯೆನಪ್ಪ, ಇದಕ್ಕೆ ಉತ್ತರ ಇಲ್ಲ. ಹಾ, ಯಾಕಂದ್ರೆ 10 ಲಕ್ಷ ಕ್ಯಾಶ್ ಕೊಡಿ. ನೀವೇನು ಬಿಸ್ನೆಸ್ ನಲ್ಲಿ ಇದ್ದೀರಾ ಏನ್ ಕತೆ? ಬಿಸ್ನೆಸ್ ನಲ್ಲಿ ಇದ್ದೀರಿ. ಇದೇನಾಗತ್ತೆ, 10 ಲಕ್ಷ ನೀವು ಕೊಟ್ಟಿರೋದು ನಿಮ್ಮ ಅಕೌಂಟ್ ಅಲ್ಲಿ ಕೊಟ್ಟಿರೋದಿಲ್ಲ. ಇಲ್ಲ ಇಲ್ಲ, ಅವರು ಅಕೌಂಟ್ ಅಲ್ಲಿ ಕೊಡೋದಕ್ಕೆ ಆಗಲ್ಲ ಅಂತಾರ ಅದನ್ನ ಇವಾಗ. ಹೌದು, ಈ ವ್ಯವಹಾರನ ಲೆಕ್ಕದೊಳಕ್ಕೆ ತಂದ್ರೆ ಸೂಕ್ತ. ಓಕೆ, ತರಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಿ ತಗೊಂಡ್ಬರ್ಬೇಕಾಗತ್ತಪ್ಪ ಇದನ್ನ. ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಲ್ಲ, ಈಗ ಏನಾಗಿದೆ ಅಂದ್ರೆ ಮೊನ್ನೆ ಬಿಲ್, ಮೊದಲಿಗಿದ್ದ ಬಿಲ್ ಆಕ್ಟ್ ಪ್ರಕಾರ ಸೆಕ್ಷನ್ 68 ಅಥವಾ 69 ಬರ್ತಾ ಇತ್ತು ಇದಕ್ಕೆ. ಓಕೆ, ಅದ್ರ ಪ್ರಕಾರ 30% ಇತ್ತು ಟ್ಯಾಕ್ಸ್. ಈಗ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪ್ರೆಸೆಂಟ್ ಮಾಡಿದ್ದಾರೆ, ಅದರ ಪ್ರಕಾರ ಈ 68-69 ಅಲ್ಲಿ ಬಂದ್ರೆ 60% ಕಟ್ಟಬೇಕು ಅಂತ ತಂದಿದ್ದಾರೆ. 60% ಮತ್ತೆ ಸೆಸ್ ಒಂದು 3% ಅಂದ್ರೆ ಅದ್ರ ಮೇಲೆ ತಿರ್ಗಾ 1.18 ಸೇರ್ಕೊಂಡ್ಬಿಡತ್ತೆ. 61, ಹೌದು, ಅಷ್ಟು ಸೇರತ್ತಪ್ಪ ಅದು. ಓಕೆ ಸರ್, ಬೆಂಗಳೂರಿನಿಂದ ಈಗ ರೋಸಾ ಕರೆ ಮಾಡಿದ್ದಾರೆ. ಹರಿಹರದಿಂದ ರೋಸಾ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ಹಲೋ ಹಲೋ, ಬಹುಶಃ ಸಂಪರ್ಕ ಕಡಿತಗೊಂಡಿರುವಂತದ್ದು. ಸರ್, ಈಗ ನೋಡ್ತಾ ಇದ್ದೀವಿ ನಾವು ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಬಣ್ಣಿಸ್ತಾ ಇದ್ದಾರೆ. ನೋಟ್ ಆಯ್ತು, ಈಗ ಚಿನ್ನದ ಮೇಲಾಯ್ತು, ನೆಕ್ಸ್ಟ್ ಲಾಕರ್ ಗಳ ಮೇಲೆ ಏನಾದ್ರೂ ಕಣ್ಣನ್ನ ಹಾಕ್ತಾರ ಅಂತ? ಮೊದ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಚಿನ್ನದ ಮೇಲೆ ಯಾವ ಕಾನೂನು ಬಂದಿಲ್ಲ. ನಾವು ಮತ್ತೆ ಚಿನ್ನದ ಮೇಲೆ ಏನೋ ಆಗೋಗಿದೆ ಅಂತ ಹೇಳ್ತಾ ಇದ್ದೀವಿ. ಯಾವ ಕಾನೂನು ಬಂದಿಲ್ಲ ಇಲ್ಲಿವರೆಗೂ ಚಿನ್ನದ ಮೇಲೆ. ಇಲ್ಲಿವರೆಗೂ ಇಷ್ಟು ದಿನ ಏನಿತ್ತು ಅದೇ ಕಾನೂನು ಇವತ್ತು ಮುಂದುವರೆದಿದೆ. ಆದಾಯ ತೆರಿಗೆ ಇಲಾಖೆಯವರು ನಿಮ್ಮ ಮನೆಗೆ ಸರ್ಚೆಗೆ ಬಂದಾಗ ಚಿನ್ನದ ಮೂಲ ಕೇಳಬಹುದು, ಎಕ್ಸ್ಪ್ಲನೇಷನ್ ಕೊಡದಿದ್ರೆ ಅದರ ಮೇಲೆ ಟ್ಯಾಕ್ಸ್ ಬರುತ್ತೆ. ಅದು ಹಿಂದೆನೂ ಇತ್ತು, ಈಗಲೂ ಅದೇ ಕಾನೂನು ಇದೆ, ಮುಂದೂ ಅದೇ ಇರುತ್ತೆ. ಅದೀಗ ಹೈಲೈಟ್ ಆಗಿದೆ. ಓಕೆ, ನೆಕ್ಸ್ಟ್ ಲಾಕರ್ ಮೇಲೆ, ಲಾಕರ್ ಬಗ್ಗೆ ಕೂಡ ಅಷ್ಟೇನೆ. ಲಾಕರ್ ಬಂದು ನೋಡ್ತಾರೆ ಅನ್ನೋ ಮಾಹಿತಿ ಅದು ಬರೀ ವದಂತಿ, ಅದಿಲ್ಲ. ಇಲ್ಲಿವರೆಗೂ ಅದರ ಬಗ್ಗೆ ಯಾವ ಪ್ರಪೋಸಲ್ಲೂ ನನಗೆ ಗೊತ್ತಿದ್ದ ಮಟ್ಟಿಗೆ ಬಂದಿಲ್ಲ, ಯಾವ ಕಾನೂನು ಬಂದಿಲ್ಲ. ಸರ್, ಈಗ ನೀವು ಹೇಳ್ತಾ ಇದ್ರಿ ಯಾವ ಕಾನೂನು ಬಂದಿಲ್ಲ ಅಂತ, ಹಾಗಾದ್ರೆ ನಿಜವಾಗ್ಲೂ ಬಂದಿರುವಂತಹ ಕಾನೂನುಗಳೇನು? ನೀವು ಹೇಳ್ತಾ ಇದ್ರಿ ಗರೀಬ್ ಕಲ್ಯಾಣ ಯೋಜನಾ ಬಂದಿದೆ ಅಂತ. ಇದು ನೋಡಿ, ಇಲ್ಲಿ ಇಲ್ಲಿ ಬಂದಿರೋ ಪ್ರಶ್ನೆ ಇಷ್ಟೇ. ಈಗ 8ನೇ ತಾರೀಕಿಂದ ಡಿಮಾನಿಟೈಸೇಷನ್ ಅಂತ ಮಾಡಿದ್ರು, 500 ಮತ್ತು 1000 ರೂಪಾಯಿ ನೋಟುಗಳು ನನ್ನ ಹತ್ರ ಇದೆ, ನಾನು ಅದನ್ನು ಚೇಂಜ್ ಮಾಡ್ಕೋಬೇಕು. ಈಗ ಒಂದು ಪ್ರಶ್ನೆ ಇದ್ದದೇನೆಂದ್ರೆ, ಲೆಕ್ಕದಲ್ಲಿ ಇದ್ರೆ ಸಮಸ್ಯೆ ಇಲ್ಲವೇ ಇಲ್ಲ. ನಾನು ಬ್ಲಾಕ್ ಮನಿ ಇಟ್ಕೊಂಡಿದ್ದೆ. ಈ ದುಡ್ಡು ಬಂದಾಗ ಎರಡು ವಿಷಯ ನಾವು ಅರ್ಥ ಮಾಡ್ಕೋಣ. ಒಂದು ಬ್ಲಾಕ್ ಮನಿ ಅಂತ ಕರಿತೀವಿ, ಏನ್ ಹೇಳಿ, ನಾನು ದುಡಿದಿದ್ದೇನೆ ಅದರ ಮೇಲೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ಲೆಕ್ಕಕ್ಕೆ ತೋರಿಸಿಲ್ಲ, ಅದು ಬ್ಲಾಕ್ ಮನಿ. ಅದು ಬಿಟ್ರೆ ಕಳ್ಳತನದ ಹಣ ಕೂಡ ಇರಬಹುದು. ಏನ್ ಹೇಳಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಗೆ ವಿರುದ್ಧವಾದದ್ದು ಅಂದ್ರೆ, ನಾನು ಯಾವುದೋ ಹುದ್ದೆಯಲ್ಲಿದ್ದೆ, ಅಧಿಕಾರದಲ್ಲಿದ್ದೆ, ಎಲ್ಲಿಯೋ ಕಳ್ಳತನ ಮಾಡದೆ, ಏನೋ ಸಂಪಾದನೆ ಮಾಡದೆ, ರಾಜಕಾರಣದಲ್ಲಿದ್ದೆ, ಯಾರೋ ಕೊಟ್ಟರು ತೆಗೆದಿಟ್ಕೊಂಡೆ, ಇದು ಇದು ಕಳ್ಳತನದ ಹಣ. ಇನ್ನೊಂದು ಬ್ಲಾಕ್ ಮನಿ, ಬ್ಲಾಕ್ ಮನಿ ದುಡಿದು ಟ್ಯಾಕ್ಸ್ ಕಟ್ಟದೆ ಇದ್ರು ಬ್ಲಾಕ್ ಮನಿ ಅದು. ಆದ್ರೆ ಅದು ಕಳ್ಳತನದ ಅಲ್ಲದೆ ಇರಬಹುದು, ಎರಡು ಬೇರೆ ಬೇರೆ, ಆದ್ರೆ ಎರಡು ಲೆಕ್ಕಕ್ಕೆ ಬಂದಿರೋದಿಲ್ಲ. ಈಗ ಮೊದಲೇನಾಯ್ತು, 8ನೇ ತಾರೀಕು ಡಿಮಾನಿಟೈಸ್ ಆದ್ಮೇಲೆ ನಾನು ಬಿಸ್ನೆಸ್ ಮನ್ ಆಗಿದ್ರೆ ನಾನೇನ್ ಮಾಡಬೇಕು, ಈ ಹಣನ ಬ್ಯಾಂಕ್ ಹಾಕೋಬೇಕು. ನಾಳೆ ಆದಾಯ ತೆರಿಗೆ ಅವರು ಇದರ ಮೂಲ ಕೇಳ್ತಾರೆ. ಮೂಲ ನನಗೆ ಹೇಳಕ್ ಆಗದೆ ಇದ್ರೆ ನಾನೇನ್ ಮಾಡಬೇಕು? ಅಲ್ಲಿ ಸೆಕ್ಷನ್ 68 ಅಂತಿತ್ತು, ಅದರ ಪ್ರಕಾರ 30% ಅದರ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಓಕೆ ಸರ್, ಈ ಬಗ್ಗೆ ಚರ್ಚೆ ಮಾಡೋಣ. ಗುಲ್ಬರ್ಗಾದಿಂದ ಶಿವರಾಜ್ ಕರೆ ಮಾಡಿದ್ದಾರೆ. ಶಿವರಾಜ್ ಅವರೇ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ನಮ್ ಪ್ರಶ್ನೆ ನಿಮ್ ಹತ್ರ ಇಲ್ರಿ, ಆದ್ರೆ ನನ್ನ ಪ್ರಶ್ನೆನೇ ಬೇರೆ ಇದೇ ಆಯ್ತು. ನೀವು ಸಲ್ಯೂಷನ್ ಸಿಗುತ್ತೆ ಏನ್ ಮಾಡ್ತದ ಗೊತ್ತಿಲ್ಲ ಸರ್. ಇಲ್ಲಿ ಇದು ಮೋದಿ ಸರ್ ಏನ್ ಮಾಡಿದಾರಲ್ಲ ಸರ್ಕಾರ. ಹ್ಮ್, ನೋಡಿ, ಒಂದು ನಿಮ್ಮ ಸಮಸ್ಯೆ ಇದ್ರೆ ಹೇಳಿ, ಸರ್ಕಾರ ಕಾನೂನು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನೀವು ಚರ್ಚೆ ಮಾಡೋದು ಬೇಡ. ಆ ಹುದ್ದೆಗೆ ಹೋದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಣ, ಏನಂತೀರಿ? ಅದು ಸರಿ ಸರ್. ಅಂದ್ರೆ ಅಲ್ಲ, ಹಾಗಲ್ಲ, ನಾನು ಹೇಳೋದೇನು ಅಂತಂದ್ರೆ, ಪ್ರಧಾನಮಂತ್ರಿ ಆದಾಗ ಕಾನೂನಿನ ಬಗ್ಗೆ ಚರ್ಚೆ ಮಾಡೋಣ. ಈಗ ಏನ್ ಹೇಳಿ, ಏನಿದೆ ಕಾನೂನು ತಿಳ್ಕೊಳ್ಳೋಣ, ನಮ್ಮ ಸಮಸ್ಯೆ ಇದ್ರೆ ಅದಕ್ಕೆ ಉತ್ತರ ಹುಡ್ಕೋಣ ಅಷ್ಟೇ. ಓಕೆ ಸರ್, ನೀವು ಯೋಜನೆ ಬಗ್ಗೆ ಹೇಳ್ತಾ ಇದ್ರಿ. ಆ ಯೋಜನೆ ಪ್ರಕಾರ ಏನಾಯ್ತು, ಅಲ್ಲಿಗೆ 30% ಟ್ಯಾಕ್ಸ್ ಕಟ್ಟಿದ್ರೆ ಮುಗಿದೋಗೋದು. ಅಲ್ಲಿ ಸರ್ಕಾರದ ವಲಯದಲ್ಲಿ ಬಂದಂತಹ ಅನುಮಾನಗಳೇನು ಅಂತಂದ್ರೆ,
ಇವರು ಇಷ್ಟು ದಿನ ಟ್ಯಾಕ್ಸ್ ಕಟ್ಟದೆ ಉಳಿಸ್ಕೊಂಡಿದ್ದಾರೆ, ಇವರು ಬರೀ 30 ಕಟ್ಟಿ ಮುಗಿಸ್ಕೊಂಡ್ಬಿಟ್ರೆ ಅನ್ನೋಕ್ಕೋಸ್ಕರ ಏನ್ ಮಾಡಿದ್ರು, ಆ ಕಾನೂನು 68-69 ಅನ್ನೋ ಪ್ರಾವಿಷನ್ ಅಮೆಂಡ್ ಮಾಡಿದ್ರು. ಅಮೆಂಡ್ ಮಾಡಿ ಏನ್ ಮಾಡಿದ್ರು, ಆ ತರಹದ್ದು ಏನಾದ್ರೂ ಇದ್ರೆ 30% ಅಲ್ಲ 60% ಕಟ್ಕೋಬೇಕು ಅಂತ. ಮತ್ತೆ ಎರಡನೇದು 60% ಕಟ್ಟೋದು ಅಷ್ಟೇ ಅಲ್ಲದೆ, ಅಕಸ್ಮಾತ್ ಅದು 1 crore ಜಾಸ್ತಿ ಇದ್ರೆ ಅದ್ರ ಮೇಲೆ 15% ಸರ್ಚಾರ್ಜ್ ಬರುತ್ತೆ, ಅಲ್ಲಿಗೆ 16 ಲಿ 90, ಅದ್ರ ಮೇಲೆ ಸೆಸ್ ಬಂದ್ರೆ ಅದು 70% ಆಗತ್ತೆ. ಹಾಗಿದ್ದು ನಾನು ಸರ್ಕಾರಕ್ಕೆ ತೋರಿಸ್ಕೊಳ್ಳದೆ ಹೋದ್ರೆ, ರಿಟರ್ನ್ ನಲ್ಲಿ ವಾಲಂಟರಿಯಾಗಿ ಕಟ್ಟದೆ ಹೋದ್ರೆ ಅದ್ರ ಮೇಲೆ ಮತ್ತೆ 10% ಪೆನಾಲ್ಟಿ ಅಂತ ಬಂತು. ಈ ಚಾಯ್ಸ್ ಒಂದು ಬಂದು ಕೂತಿದೆ, ಅದೊಂದು ಬಿಲ್ ಇದೆ. ಎರಡನೇದು ಪ್ರಧಾನಮಂತ್ರಿದು ಒಂದು ಯೋಜನೆಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅಲ್ಲೇನು ಅಂತಂದ್ರೆ, ನೀವು ಒಟ್ಟು 50% ಟ್ಯಾಕ್ಸ್ ಸೆಸ್ ಪೆನಾಲ್ಟಿ ಎಲ್ಲ ಸೇರಿ 50% ಕಟ್ಟಿ, 25% ಅಲ್ಲೊಂದು ಡಿಪಾಸಿಟ್ ಇಡಿ, ಅದ್ರ ಮೇಲೆ ಬಡ್ಡಿ ಇಲ್ಲ, ಇನ್ನು 25% ನೀವು ಉಪಯೋಗಿಸ್ಕೊಳ್ಳಿ, ಇದೊಂದು ಯೋಜನೆ ತಂದಿದ್ದಾರೆ. ಇಲ್ಲ ನೀವಾಗೆ ಕಟ್ಟೋದಾದ್ರೆ 70% ವರೆಗೂ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಇಲ್ಲ ಯೋಜನೆಗೆ ಹೋದ್ರೆ 50% ಹೋಗುತ್ತೆ, 25 ಡಿಪಾಸಿಟ್ ಇಡಿ, 4 ವರ್ಷದ ನಂತರ ನಿಮಗೆ ಬರುತ್ತೆ, ಮಿಕ್ಕ 25 ಉಪಯೋಗಿಸ್ಕೊಳ್ಳಿ. ಇದು ಹೊಸದಾಗಿ ತಂದಿರುವಂತಹ ಕಾನೂನು. ಇದು ಬಿಲ್ಲು ಪಾರ್ಲಿಮೆಂಟ್ ಅಲ್ಲಿ ಪ್ರೆಸೆಂಟ್ ಆಗಿದೆ, ಅಲ್ಲಿಂದ ಪಾಸ್ ಆಗಿದೆ, ಪ್ರೆಸಿಡೆಂಟ್ ಅಕ್ಸೆಪ್ಟೆನ್ಸ್ ಹೋಗಿದೆ, ಆದ್ರೆ ಆ ಕಾನೂನು ಆಗಿ ಇನ್ನೂ ಬಂದಿಲ್ಲ. ಪ್ರೆಸಿಡೆಂಟ್ ಸಹಿ ಆದ್ರೆ ಅದು ಕಾನೂನು ಆಗತ್ತೆ. ಓಕೆ ಸರ್, ಬಸವರಾಜ್ ಕರೆ ಮಾಡಿದ್ದಾರೆ ಈಗ. ಬಸವರಾಜ್ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ಮೇಡಮ್, ನಾವು ಅಗ್ರಿಕಲ್ಚರ್ ಇದೆ, ಜೊತೆಗೆ ಅಗ್ರೋ ಸೆಂಟರ್ ಇದೆ. ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಫಾದರ್ ಹೆಸರಲ್ಲೇ 8 acres ಇದೆ, ನಮ್ಮ ಹೆಸರಲ್ಲೇ 4 acres ಇದೆ, ಜೊತೆಗೆ ನಾವು ಅಗ್ರೋ ಸೆಂಟರ್ ಸಹಿತ ಮಾಡ್ತೇವೆ ಸರ್. ಜೊತೆಗೆ ಈಗ ನಾವೇನ್ ಮಾಡ್ತೇವೆ, ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಲ್ಯಾಂಡ್ ಗಳನ್ನ ನಾವು ಹಾಕೊಂತೇವೆ ಸರ್, ಹೊಲ ಹೊಡಿತೇವೆ ಸರ್ ನಾವೆಲ್ಲ ಅಗ್ರಿಕಲ್ಚರ್. ನನಗೆ ನೀವು ಆದಾಯದ ಮೂಲಗಳನ್ನು ಹೇಳ್ತಾ ಇದ್ದೀರಿ, ನಿಮ್ಮ ಸಮಸ್ಯೆ ಏನು ಹೇಳಿ ನನಗೆ ಸರ್. ಈಗ ನಾವು ಬೇರೆಯವರ ಹೊಲಗಳನ್ನ ಹಾಕಿದ್ದೀವಿ ಸರ್, ಬೇರೆಯವರು ನಮಗೆ ಹಾಕಿದ್ದಾರೆ ಹೊಲನ, ನಾವು ಅವ್ರಿಗೆ ದುಡ್ಡು ಕೊಟ್ಟಿರ್ತೇವೆ ಸರ್. ಹೌದು, ಆ ದುಡ್ಡನ್ನ ನಾವು ಸರ್ ಈಗ ಮತ್ತೆ ಅದನ್ನ ತೋರಿಸಿರಲ್ಲ ಸರ್, ಹಳ್ಳಿಗಳ ಒಳಗೆ ತೋರಿಸಿರಲ್ಲ ಸರ್ ನಾವು ಅವ್ರ ಹೊಲಗಳನ್ನ. ಸಾಮಾನ್ಯ ಇದು ನೀವ್ ಹೇಳ್ತಾ ಇರೋದು ಏನು ಅಂತಂದ್ರೆ, ಬೇರೆಯವರ ಲ್ಯಾಂಡ್ ನೀವು ಕೆಲ್ಸಕ್ಕೆ ಮಾಡ್ಕೊಂಡಿರ್ತೀವಿ, ವ್ಯವಸಾಯಕ್ಕೆ ಭೋಗ್ಯಕ್ಕೆ ಹಾಕೊಂಡಂಗೆ. ಹೌದು ಸರ್. ಅಲ್ಲಿ ನೀವು ದುಡಿತೀರಾ, ವರ್ಷಕ್ಕಿಷ್ಟು ಅಂತ ಅವ್ರು ಕೊಟ್ಟು ಬಿಡ್ತೀರಾ ಅಲ್ವಾ? ಇಲ್ಲ ಸರ್, ಆತರ ಅಲ್ಲ ಸರ್, ಒಂದ್ ಜನ್ಸಮ್ ಅಮೌಂಟ್ ಈಗ ಒಂದು 6 acres 6 lakh ಕೊಟ್ಟಿರ್ತೇವೆ ಸರ್, ನಾವು ಅವ್ರು 6 lakh ಕೊಡೋ ಮಟ್ಟ ನಾವು ಹೊಡಿತಾ ಇರ್ತೇವೆ ಸರ್, ಅದಕ್ಕೆ ಸಮಸ್ಯೆ ಏನಾರ ಆಗ್ತದ ಸರ್ ಅದಂತ? ಅದೇನು ಸಮಸ್ಯೆ ಆಗುದಿಲ್ಲ, ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಇದಕ್ಕೇನು ದಾಖಲೆಗಳು ಮಾಡ್ಕೋತೀರಾ? ಸಾಮಾನ್ಯ ಈ ಕಡೆ ಅಗ್ರಿಮೆಂಟ್ ಮಾಡ್ಕೋತಾರ್ರಿ ಅದಕ್ಕೆ? ಅಗ್ರಿಮೆಂಟ್ ಸರ್, ಅಗ್ರಿಮೆಂಟ್ ಮಾಡ್ಕಿದ್ದೇವೆ ಸರ್, ಆದ್ರೆ ಕಂದಾಯ ಇಲಾಖೆ ನಾವು ಅದನ್ನ ಇದನ್ನ ಮಾಡಿರಲ್ಲ ಸರ್. ಕಂದಾಯ ಇಲಾಖೆ ತೋರಿಸೋದಿಲ್ಲ, ಯಾಕಂದ್ರೆ ಕಂದಾಯ ಇಲಾಖೆ ತೋರಿಸಿದ್ರೆ ಉಳುವನ್ಗೆ ಭೂಮಿ ಆಗೋಗ್ತದಲ್ಲ. ಹೌದು ಸರ್. ಈಗ ಹಾಗಾಗಿ ಅಲ್ಲಿ ಅದನ್ನ ತೋರಿಸೋ ಆಗಿಲ್ಲ ಅಲ್ವಾ? ಹೌದು ಸರ್. ಬಟ್ ಇದ್ರಲ್ಲಿ ಏನ್ ಸಮಸ್ಯೆ ಏನ್ ಆಗುದಿಲ್ಲಪ್ಪ, ಯಾಕಂದ್ರೆ ಕೊಟ್ಟವರು ಅಗ್ರಿಕಲ್ಚರಿಸ್ಟೇ, ತಗೊಂಡವರು ಅಗ್ರಿಕಲ್ಚರಿಸ್ಟೇ, ಇಲ್ಲಿ ಆ ಸಮಸ್ಯೆ ಏನ್ ಆಗುದಿಲ್ಲ ಇವ್ರೆ. ಅಂದ್ರೆ ಸರ್, ನಾವೀಗ ಇನ್ಕಮ್ ಟ್ಯಾಕ್ಸ್ ಫೈಲರ್ ಅದಲ್ಲ ಸರ್, ನಮ್ 4 acres ನಮ್ ಜೊತೆಗೆ ನಮ್ದು ಜೊತೆಗೆ. ಅಲ್ಲ ಹಾಗಲ್ಲ, ಇದೆಲ್ಲವನ್ನು ನೀವು ಅಗ್ರಿಕಲ್ಚರ್ ಇನ್ಕಮ್ ಅಂತಾನೆ ತೋರಿಸ್ಕೋಬೇಕಾಗತ್ತೆ. ಅಲ್ಲ ಸರ್, ಮತ್ತೆ ನಾವು IT ರಿಟರ್ನ್ ಇದೆಯಲ್ಲ ಸರ್ ನಮ್ದು, ಈಗ IT ರಿಟರ್ನ್ ಇರಲಿ, ಅದ್ರಲ್ಲಿ ಯಾವ ಆದಾಯ, ಬರೀ ಆಗ್ರೋ ಕಂಪನಿ ಮಾತ್ರ ತೋರಿಸ್ತಾ ಇರ್ತೀರಲ್ವಾ? ಹೌದು ಸರ್, ಆಗ್ರೋ ಕಂಪನಿ ಮಾತ್ರ. ಹೌದು, ಈ ಅಗ್ರಿಕಲ್ಚರ್ ಇನ್ಕಮ್ ಕೂಡ ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ನಿಮ್ಮ ಹೆಸರಲ್ಲೇ ಲ್ಯಾಂಡ್ ಇದ್ರೆ, ಅದು ಫ್ಯಾಮಿಲಿ ಲ್ಯಾಂಡ್ ಇಲ್ಲದೆ ಇದ್ರೆ ಅಗ್ರಿಕಲ್ಚರ್ ಇನ್ಕಮ್ ಕೂಡ ತೋರಿಸ್ಕೋಬಹುದು ಅದರಲ್ಲಿ. ಮುಂದಿನ ವರ್ಷದಿಂದ ಅಗ್ರಿಕಲ್ಚರ್ ಇನ್ಕಮ್ ಕೂಡ ತೋರಿಸ್ಕೊಳ್ಳಿ, ನಿಮ್ಮ ಮಿಕ್ಕ ಆದಾಯದ ಜೊತೆಗೆ ಅದನ್ನು ತೋರಿಸ್ಕೊಳ್ಳಿ. ಅದ್ರ ಮೇಲೆ ತೆರಿಗೆ ಬರೋದಿಲ್ಲ, ಬಟ್ ರೇಟ್ ಪರ್ಪಸ್ ಮಾತ್ರ ಅಪ್ಲೈ ಆಗುತ್ತೆ ಅಷ್ಟೇ. ಆಮೇಲೆ ಸರ್, ನಾವು 8 tarikh ಮೊದಲು ಸರ್ ನಮ್ಮ ಮಿಸಸ್ ಹೆಸರ್ಲೆ, ನಮ್ಮ ಫಾದರ್ ಹೆಸರ್ಲೆ FD ಇದಾವ ಸರ್. ನಮ್ಮ ಹಿಂದಿಂದ ಏನ್ ಕೆಲಸ ನಡೆ, ಹಿಂದಿಂದ ಇರೋ FD ಆದ್ರೆ ಏನು ಯೋಚನೆ ಮಾಡಬೇಡಿ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಓಕೆ, ಇನ್ನು ಬೆಂಗಳೂರಿನಿಂದ ಶ್ರೀನಿವಾಸ್ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೇನೆ. ನಮಸ್ಕಾರ ಹೇಳಿ. ಸರ್, ನಾನು ನನ್ನ ಮಗ ಅಮೆರಿಕ ಹೋಗಿ ಓದಿಕ್ ಸಲುವಾಗಿ, ನಾವು ಫಾರ್ವರ್ಡ್ ಕಮ್ಯುನಿಟಿ ಇದ್ದೇವೆ ಸಮಾಜದಲ್ಲಿ, ಹಾಗಾಗಿ ನಾನೊಂದು 20 lakh ಸೇರ್ಸೋಕ್ಕೆ ಸಲುವಾಗಿ ಸಂಬಳದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಇದ್ದೀವಿ, ಹೆಂಡತಿ ನಾನು ಇಬ್ರು ಎಂಪ್ಲಾಯ್ದು. ಹೌದು, ಇಬ್ರು ವಿ ಹ್ಯಾವ್ ಬಿನ್ ಸೇವಿಂಗ್ ಮನಿ ಫಾರ್ ಆಲ್ಮೋಸ್ಟ್, ಈಗ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಗೆ ಇದೆ 5 lakh, ನನ್ನ ಹೆಂಡತಿ ಬ್ಯಾಂಕ್ ಅಕೌಂಟ್ ಅಲ್ಲಿ 13 lakh ಇದೆ. ಇರ್ಲಿ, ಬಟ್ ಇದು ಇನ್ಕಮ್ ಟ್ಯಾಕ್ಸ್ ಈ ಬಂದಿರೋ ಈ ರೂಲ್ಸ್ ಪ್ರಕಾರ ಐ ಮೈನ್ ಎನಿ ಟ್ರಬಲ್ಸ್? ದೇರ್ ಆರ್ ನೋ ಇಶ್ಯೂಸ್ ಅಟ್ ಆಲ್. ಓಕೆ, ಇದು 8 tarikh ಮುಂಚೆನೆ ಇತ್ತಲ್ವಾ ಡಿಪಾಸಿಟ್? ಆಫ್ಕೋರ್ಸ್. ಇದು ಸೇರ್ ಸಾಮಾನ್ಯವಾಗಿ ಏನಾಗುತ್ತೆ, ಇದು ಗೊತ್ತಿದೆ, ಯಾಕಂದ್ರೆ ಮಗನ್ನ ಓದಿಗೆ ಕಳಿಸ್ಬೇಕು, ವೀಸಾ ಅದು ಯಾವ್ದಾದ್ರು ಆಗ್ಬೇಕಾದ್ರೆ ಅವರು ನಿಮ್ಮ ಮೇಲೆ ಡಿಪೆಂಡೆಂಟ್ ಅನ್ನೋದಕ್ಕೆ ನೀವು ತೋರಿಸಬೇಕಾಗತ್ತೆ. ಮತ್ತೆ ನಿಮ್ಮ ಹತ್ರ ಹಣ ಇಲ್ಲದೆ ಇದ್ರೆ ಅವ್ರನ್ನ ಹೇಗೆ ಓದಿಸ್ತೀರಿ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದು ಬೇಕಾಗ್ತದೆ. ಇದರಲ್ಲಿ ದೇರ್ ಆರ್ ನೋ ಇಶ್ಯೂಸ್ ಅಟ್ ಆಲ್, ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ದೇರ್ ಆರ್ ನೋ ಇಶ್ಯೂಸ್ ಅಟ್ ಆಲ್. ಓಕೆ ಸರ್. ಇನ್ನು ಬಾಗಲಕೋಟೆಯಿಂದ ಒಬ್ರು ಕರೆ ಮಾಡಿದ್ದಾರೆ. ನಬಿ ಸಾಬ್ ಅವರೇ ಹೇಳಿ, ಏನ್ ಮಾಹಿತಿ ಬೇಕಿತ್ತು? ನಮಸ್ಕಾರ ಹೇಳಿ. ನಾವು ಬಾಲ್ಮಾಡ್ ಮೇಡಮ್.
ಮಾತಾಡಿ. ನಮ್ದು ಮುಳುಗಡೆ ಇಲ್ಲ ಮೇಡಮ್, ಇದು ಮುಳುಗಡೆ ಆಗಿದೆ, ನಿರಾಶ್ರಿತ ಮೇಡಮ್. ಮೇಡಮ್ ಮುಳುಗಡೆ ನಿರಾಶ್ರಿತ ಮೇಡಮ್ ಸರ್. ನಾವು ಅದು ನಮ್ಮ ದುಡ್ಡು ಜಮಾ ಸರ್ ಮುಳುಗಡೆದ್ದು, ಅದು ಆ ದುಡ್ಡು ಮತ್ತೊಬ್ರು ಕೊಟ್ಟಿದ್ದೀವಿ ಸರ್ ನಾವು. ಇದು ಒಂದ್ ಹೇಳ್ತೀನಿ ಕೇಳಿ, ನನಗೆ ನಿಮ್ಮ ಆದಾಯದ ಮೂಲ ಏನಪ್ಪ, ನೀವ್ ವ್ಯವಸಾಯನಾ? ಅದು ಸರ್ ಇದು ನಮ್ ಮುಳುಗಡೆ ಮುಳುಗಡೆ ದುಡ್ಡು ಬಂತು ಸರ್. ಇದು ಓ ಇದು ಮುಳುಗಡೆ ದುಡ್ಡು ಬಂದಿತ್ತ, ಜಮೀನು ಮುಳುಗಡೆ ಆದಾಗ ಬಂದ ಕಾಸು? ಯಾವ್ದು ಡ್ಯಾಮ್? ಡ್ಯಾಮ್ ಕಟ್ಟದಾಗ ಮುಳುಗಡೆ ಆದಾಗ ಬಂದ ಕಾಸಲ್ವಾ? ಅದೇನ್ರಿ ಮುಳುಗಡೆ ಆದಾಗ ಚೆಕ್ ಕೊಡ್ತಾರಲ್ವೇನ್ರಿ, ಕ್ಯಾಶ್ ಕೊಟ್ಟಿದ್ರಾ? ಅವರು ನಮ್ಗೆ ಬ್ಯಾಂಕ್ ಹಾಕಿಸ್ತಾರ, ಆ ದುಡ್ಡು ತಗೊಂಡು ಮತ್ತೊಬ್ರು ಕೊಟ್ಟಿದ್ದೀವಿ ಸರ್ ನಾವು. ಅದು ಸರಿ, ಇದು ಒಂದು ನೋಡಿ, ಈಗ ಬಂದದ್ದು ತಗೊಂಡು ಬ್ಯಾಂಕ್ಗೆ ಹಾಕೊಳ್ಳಿ, 5 ಲಕ್ಷ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಮತ್ತೆ ನೀವು ಅದರ್ವೈಸ್ ಅಗ್ರಿಕಲ್ಚರಿಸ್ಟ್ ಅಲ್ವಾ, ಮುಳುಗಡೆ ಆಗಿದ್ರಿಂದ ಹಣ ಬಂತ ಅಷ್ಟೇ ಅಲ್ವಾ? ನೀವು ಅಗ್ರಿಕಲ್ಚರಿಸ್ಟ್ ಇದ್ದಾಗ ಕ್ಯಾಶ್ ಅಲ್ಲಿ ವ್ಯವಹಾರ ಮಾಡಬಹುದು, ಆದ್ರೆ ಇನ್ನು ಮುಂದೆ ದಯವಿಟ್ಟು ಯಾರಿಗಾರು ಕೊಡ್ಬೇಕಾದ್ರೆ ಕ್ಯಾಶ್ ಅಲ್ಲಿ ಕೊಡಕ್ ಹೋಗಬೇಡಿ. ಈಗ ಬಂದದ್ದು ಬ್ಯಾಂಕ್ಗೆ ಹಾಕೊಳ್ಳಿ, ಸಮಸ್ಯೆ ಇಲ್ಲ. ಓಕೆ ಸರ್, ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋಣ, ಅದರ ಜೊತೆಗೆ ಮತ್ತಷ್ಟು ಕರೆಗಳನ್ನ ಕೂಡ ಸ್ವೀಕರಿಸ್ತೀವಿ ಒಂದು ವಿರಾಮದ ಬಳಿಕ.